ಕರ್ನಾಟಕ ಮಲ್ಟಿಪರ್ಪಸ್ ಸಹಕಾರಿ ಸಂಸ್ಥೆಯು ಪ್ರಸ್ತುತ ವರ್ಷ 10,50,000 ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಚೌಗ್ಲಾ ಹೇಳಿದರು ಅವರು ಕರ್ನಾಟಕ ಸಹಕಾರಿ ಸಂಸ್ಥೆಯ ಕರ್ನಾಟಕ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ನಿಯಮಿತ ಚಿಕ್ಕೋಡಿ 28ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹೇಳಿದರು ಚಿಕ್ಕದಾದರೂ ಆರ್ಥಿಕ ವ್ಯವಹಾರದಲ್ಲಿ ಅತ್ಯಂತ ಚೊಕ್ಕದಾಗಿರುವ ಸಂಸ್ಥೆಯು 5,94,00,000 ಠೇವಣಿ ಹೊಂದಿದ್ದು 4,20,00,000 ಸಾಲ ಹಂಚಿದೆ ಪ್ರಸ್ತುತ ವರ್ಷದಲ್ಲಿ ಸಂಸ್ಥೆಯು 4,71,00,000 ದುಡಿಯುವ ಬಂಡವಾಳ ಹೊಂದಿದೆ ಸಂಸ್ಥೆಯು ಸಂಪೂರ್ಣವಾಗಿ ಗಣಕೀಕರಣವಾಗಿದ್ದು ಸಂಸ್ಥೆಯ ಸದಸ್ಯರು ಪಡೆದ ಸಾಲವನ್ನು ಸಕಾಲದಲ್ಲಿ ಪಾವತಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ನಿಮ್ಮ 20 ಕಳೆದ 22 ವರ್ಷಗಳಿಂದ ನಾವು ಈ ಸಂಘವನ್ನು ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಿಂದ ನಡೆಸುತ್ತಾ ಬಂದಿರುತ್ತೇವೆ ನಮ್ಮ ಸಂಘ ಕಳೆದ 28 ವರ್ಷಗಳಿಂದ ಲಾಭದಲ್ಲಿ ನಡೆಯುತ್ತಿದ್ದು ನಿಮ್ಮೆಲ್ಲ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯ ತುಂಬ ಮುಖ್ಯವಾಗಿರುವಂತಕ್ಕದ್ದು ಈ ಇದೇ ರೀತಿ ನೀವು ಏನು 28 ವರ್ಷ ನಮಗೆ ಈ ಒಂದು ಸಂಘ ನಡೆಸಲಿಕ್ಕೆ ಸಹಕಾರ ಸಲಹೆ ಸೂಚನೆ ಮತ್ತು ಸಹಾಯ ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಈ ಮುಂದೆಯೂ ಕೂಡ ನೀವು ನಮಗೆ ಈ ಒಂದು ಸರ್ಕಾರಿ ಸಂಘ ನಡೆಸಿಕೊಂಡು ಹೋಗಲಿಕ್ಕೆ ಸಂಸ್ಥೆಯ ನಿರ್ದೇಶಕ ಸಿದ್ದೇಶ್ವರ್ ಪಾಟೀಲ್ ಮಾತನಾಡಿ ಸಂಸ್ಥೆಯಿಂದ ಪ್ರಸ್ತುತ ವರ್ಷ ಶೇಕಡಾ 10ರಷ್ಟು ಲಾಭಾಂಶ ಹಂಚಿಕೆ ಮಾಡಲಾಗುವುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ನಗದು ಹಣ ನೀಡಿ ಗೌರವಿಸಲಾಯಿತು ಕಾರ್ಯದರ್ಶಿ ಅಕ್ತರ್ ಹುಸೇನ್ ರಾಜಗೋಳಿ ವರದಿ ವಾಚಿಸಿ ಸದಸ್ಯರಿಂದ ಮಂಜೂರಾತಿ ಪಡೆದರು ಸುರೇಶ್ ಹೊನವಾಡೆ ನಿರೂಪಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸಂಜಯ್ ಚೌಗ್ಲಾ ರಾಜು ಖೋತ್ ಸಿದ್ದಗೌಡ ಪಾಟೀಲ್ ಸಾಗರ್ ಶಹ ಮಧುಕರ್ ಯರಂಡೋಳೆ ವಿಜೇಂದ್ರ ನಲವಡೆ ಪ್ರಹ್ಲಾದ್ ಕದಂ ರೂಪಚಂದ ಕದಂ ಕೃಷ್ಣ ವಚಕಲ್ ಶಾಂತಾ ಕದಂ ಶ್ವೇತಾ ಕುಲಕರ್ಣಿ ಪದ್ಮಾ ಚೌಗ್ಲಾ ಚೇತನ್ ಚೌಗ್ಲೆ ಹಾಗೂ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು